ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡಾರ್ಕ್ ಸರ್ಕಲ್ಗೆ, ಕಣ್ಣುಗಳಿಗೆ ಹೆಚ್ಚಿನ ಮೆರುಗು ಕೊಡಲು ಒಂದಷ್ಟು ಸಲಹೆಗಳನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ, ನಾವು ತಿನ್ನುವ ಆಹಾರದಲ್ಲಿ ಮಜ್ಜಿಗೆ, ಕ್ಯಾರೆಟ್, ಟೊಮೊಟೊ ಜಾಸ್ತಿ ಬೆಳೆಸಬೇಕು. ಇದರಲ್ಲಿ ಕಣ್ಣುಗಳಿಗೆ ಬೇಕಾದ ವಿಟಮಿನ್ ಎ ತುಂಬ ದೊರೆಯುತ್ತದೆ. ಕಣ್ಣಿನ ಸುತ್ತ ಕಪ್ಪು ಕಲೆ ಉಂಟಾಗಿದ್ದರೆ ಅದಕ್ಕೆ ಸೌತೆಕಾಯಿ, ಕ್ಯಾರೆಟ್ ತುಂಡನ್ನು ನಿಂಬೆ ರಸದಲ್ಲಿ ಅದ್ದಿ ಕಣ್ಣುಗಳ ಮೇಲಿಟ್ಟು ವಿಶ್ರಾಂತಿ ಪಡೆದುಕೊಳ್ಳಿ. ಕಣ್ಣುಗಳಿಗೆ ಆಯಾಸವಾದಾಗ ಹಸಿರು ಬಣ್ಣ ಇಲ್ಲ ಹಸಿರು ಗಿಡವನ್ನು ನೋಡಿ ಆಯಾಸ ಕಡಿಮೆಯಾಗುತ್ತದೆ. ರಾತ್ರಿ ವೇಳೆ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಮುಂಜಾನೆ ಹಾಲಿನಲ್ಲಿ ನುಣ್ಣಗೆ ರುಬ್ಬಿ ಕಣ್ಣಿನ ಸುತ್ತಲೂ ಹಚ್ಚಿಕೊಂಡು ಉಗುರು ಬೆಚ್ಚಿಗಿನ ನೀರಲ್ಲಿ ತೊಳೆಯಬೇಕು. ಮೇಕಪ್ ಮಾಡಿದಾಗ ನಿಮ್ಮ ಬಣ್ಣ ಬಟ್ಟೆಗೆ ಹೋಲುವಂತೆ ತಿಳಿಯಾಗಿ ಐ ಶ್ಯಾಡೋ ಹಾಕಿ ಗಾಢವಾದ ಬಣ್ಣ ನಿಮ್ಮ ಮುಖ ಕಣ್ಣುಗಳ ಕಳೆಯನ್ನೇ ಕೆಡಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರನ್ನು ಕಣ್ಣಿಗೆ ಅರಿಸಿಕೊಳ್ಳಿ. ಇದು ಕಣ್ಣಿಗೆ ದೊರೆಯುವ ಅತ್ಯುತ್ತಮ ವ್ಯಾಯಾಮ ಅಂತಲೇ ಹೇಳ್ಬೋದು. ರಾತ್ರಿ ಮಲಗುವ ಮುನ್ನ ನಿಂಬೆ ರಸಕ್ಕೆ 2 ಚಮಚ ಬಾದಾಮಿ ಎಣ್ಣೆ ಬೆರೆಸಿ ಕಣ್ಣಿನ ಸುತ್ತ ಹಚ್ಚಿದರೆ ಕಣ್ಣುಗಳ ಸುತ್ತಲಿನ ಕಪ್ಪು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ವಿಟಮಿನ್ ಇ ಆಯಿಲ್ ತೆಗೆದುಕೊಂಡು ಕಣ್ಣಿನ ಕೆಳಗೆ ನಿಧಾನವಾಗಿ ಮಸಾಜ್ ಮಾಡಿ ನಂತರ ತಣ್ಣೀರಿನಿಂದ ತೊಳೆಯಿರಿ. ಕಣ್ಣುಗಳ ಸುತ್ತ ಕಪ್ಪಾಗಿರುವ ಕಡೆ ಹಾಲುಗಡ್ಡೆ ತುಂಡಿನಿಂದ ಮೃದುವಾಗಿ ಮಸಾಜ್ ಮಾಡುವುದರಿಂದ ಕಪ್ಪು ಕಲೆ ಇಲ್ಲದಂತಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಡಾರ್ಕ್ ಸರ್ಕಲ್ಗಾಗಿ ಒಂದಷ್ಟು ಸಲಹೆಗಳನ್ನು, ಮತ್ತಷ್ಟು ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.